ಅಭಿಮಾನಿಗಳು ಜೊತೆಗೆ ಮನೆಯವರೆಲ್ಲ ಖಂಡಿತ ಪ್ರತಿ ವರ್ಷನೂ ಅವ್ರು ಇದ್ದಾಗೆ ಅಭಿಮಾನಿಗಳು ಹಂಗೆ ಸೇರ್ತಾರೆ, ಅಷ್ಟೇ ಪ್ರೀತಿ ಕೊಡ್ತಾರೆ. ಇವತ್ತು ಸೋಮವಾರ ಈ ಬಿಸಿಲು ಆದರೂ ಕೂಡ ಎಲ್ಲರೂ ಬಂದು ಅಂಬರೀಷ್ ಅಣ್ಣನೇ ಮೇಲಿರೋ ಪ್ರೀತಿಗೆ, ಅವ್ರ ಮೇಲಿರೋ ಒಂದು ಗೌರವ, ಅವ್ರ ಮೇಲಿರೋ ಅಭಿಮಾನನೂ ಇಲ್ಲೇ ಬಂದು ಅವ್ರು ತೋರಿಸ್ಬೇಕು, ಎಲ್ಲ ಅಂಬರೀಷ್ ಅಣ್ಣನಿಗೆ ಒಂದು ಪ್ರೀತಿ ನೀಡಬೇಕು ಅಂತೇಳಿ ಬಂದಿದ್ದಾರೆ. ಅದೇ ನಮಗೆ ಯಾವ ನಾನು ಪ್ರತಿ ವರ್ಷನೂ ಇದೇ ಹೇಳೋದು, ಅದೇ ನಮಗೆ ಶಕ್ತಿ. ಇವರೆಲ್ಲ ಹಿಂಗೆ ಬಂದಾಗ ಅವ್ರು ಎಲ್ಲೂ ಹೋಗಿಲ್ಲ, ನಮ್ಗೆ ಬಿಟ್ಟು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ ಅಂತಲೇ ಅನ್ಸುತ್ತೆ. ಅಪ್ಪನ ಬರ್ಡೇಗೆ ಅಭಿ ಅವ್ರ ಗಿಫ್ಟ್ ಇವತ್ತು ನಾಲ್ಕು ಅಂಬರೀಷ್ ಅವರ ಹಾಡುಗಳಲ್ಲಿ ಹೇಗಿತ್ತ? ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಲ್ಲಿ ಧನು ಮಾಸ್ಟರ್ ಪಾಪ ಈಗಷ್ಟೇ ಬಂದ್ರು, ಇಲ್ಲಿ ಇದ್ರ ಒಂದು ಸಣ್ಣದಾಗ ಒಂದು ರೀಲ್ಸ್ ಟ್ರೈ ಮಾಡೋಣ. ಸಾಮಾನ್ಯ ನಂಗೆ ಸ್ವಲ್ಪ ಈ ರೀಲ್ಸ್ ಅಂದ್ರೆ ಆಗಲ್ಲ, ನಿಜ ಹೇಳ್ಬೇಕು ಅಂದ್ರೆ ಒಂದು ಸಣ್ಣದಾಗಿ ಮಾಡೋಣ ಬನ್ನಿ ಸರ್ ಅಂತೆಲ್ಲ ಹೇಳಿ ಒಂದು ಪ್ಲ್ಯಾನ್ ಮಾಡಿದ್ರು. ಅದನ್ನ ನೋಡಿದ್ರೆ ಮನೆಗೆ ಬಂದು ವಿತ್ ಜೂನಿಯರ್ ಆರ್ಟಿಸ್ಟು ಲೈಟು ಯೂನಿಟ್ ಎಲ್ಲ, ನನ್ನ ರೀಲ್ಸ್ ಅಂದರೆ ಮೊಬೈಲಲ್ಲಿ ತೆಗೆದ್ಬಿಟ್ಟು ಹೋಗ್ತಾರೆ ಅಂದ್ಕೊಂಡೆ. ನೋಡಿದ್ರೆ ವಿತ್ ಕ್ಯಾಮ್ರಾ ಸೆಟಪೇ ಬಂದರು. ಆಮೇಲೆ ಒಂದು ಆ್ಯಡೆಡ್ ಸರ್ಪ್ರೈಸಾಗಿ ನಮ್ಮ ಫಿಯಾನ್ಸೆ ಅವ್ರನ್ನು ಸೇರಿಸ್ಕೊಂಡು ಎಲ್ಲ ಮಾಡಿಸಿದ್ರು. ಸೊ ಏನೋ ಮಾಡಿದ್ವಪ್ಪ, ಜನ ಇಷ್ಟಪಟ್ಟರೆ ಸಾಕು, ಅವ್ರ ಅಭಿಮಾನಿಗಳು ಇಷ್ಟಪಡ್ಬೇಕು ಅಷ್ಟೇ. ಶೀಸ್ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಬಟ್ ತುಂಬಾ ಶೈ ಆಗೇ ಇತ್ತು, ಬಟ್ ಅವ್ರು ಸೆಲೆಕ್ಟ್ ಮಾಡಿದ್ರು ಸಾಂಗು ಹಂಗೆ ಇತ್ತು. ಸೊ ಮಾಸ್ಟರ್ ಅವ್ರು ಶೈ ಆಗೇ ಇದ್ದಾರೆ ಸರ್, ಹಂಗೆ ಇದ್ಬಿಡಲಿ, ಅದನ್ನೇ ಕ್ಯಾಪ್ಚರ್ ಮಾಡೋಣ ಅಂತಲೇ ಹೇಳಿದ್ರು. ನೀವು ಕೂಡ ಚೆನ್ನಾಗಿ ಕಾಣಿಸ್ತೀರ ಸಾಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ವಿಟೇಷನ್ ತಗೊಂಡಿದ್ದು ಪೂಜೆ ಮಾಡ್ಕೊಂಡು ಹೋದ್ರು ಅಮ್ಮ, ಅದ್ರ ಜೊತೆಗೆ ಪ್ರಧಾನಮಂತ್ರಿಗಳಿಗೂ ಕೂಡ ಇನ್ವಿಟೇಷನ್ ತಲುಪಿಸಿದ್ದೀರಾ. ಸೊ ಪ್ರಧಾನಮಂತ್ರಿಗಳನ್ನ ಭೇಟಿ ಆಗಿದ್ದಾಗ ಅದರಲ್ಲೂ ನಿಮ್ಮ ವೆಡ್ಡಿಂಗ್ ಇನ್ವಿಟೇಷನ್ ಕೊಡೋಕೆ ಹೋಗಿದ್ರಿ, ಹೇಗಿತ್ತು ಅವನ ಅನುಭವ? ಅಫ್ಕೋರ್ಸ್ ಈಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಆ ಕಂಟ್ರಿ, ನಮಗೆ ಒಂದು ಸಮಯ ಕೊಟ್ಟು ತಾಳ್ವೆಯಿಂದ ನಮ್ಮ ಮಾತುಗಳಿಗೆ ಒಂದು 5 ನಿಮಿಷ ಅವ್ರು ನಮ್ಮನ್ನ ಮಾತಾಡಿಸಿ ಒಂದು ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿಕೊಟ್ರು. ಆ್ಯಂಡ್ ಇನ್ವಿಟೇಷನ್ ನೀಡಿದಾಗ ಅವ್ರು ಹಿಂದಿಯಲ್ಲಿ ಟ್ರೈ ಮಾಡ್ತೀನಪ್ಪ, ಬರೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದ್ರು. ಅಂದರೆ ಅವ್ರಿಗೆ 8 ನಿಮಿಷಕ್ಕೆ ಗೊತ್ತಾಯಿತು ಅವ್ರ ಕನ್ನಡ ಎಷ್ಟು ಚೆನ್ನಾಗಿದೆಯೋ, ನಾನು ಹಿಂದಿ ಅಷ್ಟೇ ಚೆನ್ನಾಗಿರುತ್ತೆ ಅಂತ. ಸೊ ಹೆಂಗೋ ಮಾಡಿ ಮ್ಯಾನೇಜ್ ಮಾಡ್ಕೊಂಡ್ವಿ.